ಸೊ ನಾನು ಕಬ್ಬಿನಲ್ಲೂ ನಾನೊಂದು ಹ್ಯಾಂಡ್ ಕ್ಯಾಮಲ್ ಇಟ್ಕೊಂಡು ಮಾಡಿರುವಂಥ ಚಿತ್ರ ಅದೊಂದು 12 ನಿಮಿಷದ್ದು. ನನಗೆ ಅದ್ರ ಕ್ವಾಲಿಟಿ ಎಲ್ಲ ಗೊತ್ತು, ತುಂಬ ಅಂದರೆ ಏನೂ ಇಲ್ಲ ಅದರಲ್ಲಿ. ಆ್ಯಂಡ್ ನನಗೆ ಗೊತ್ತು ಇದಕ್ಕೆ ಅವಾರ್ಡ್ ಕಳಿಸಿದ್ರು ಅವಾರ್ಡ್ ಬರಲ್ಲ ಅಂತೇಳಿ. ಆ್ಯಂಡ್ ಸುಮಾರು ಶಾರ್ಟ್ ಮೂವೀಸ್ ಬಂದಿದ್ರು ಅವ್ರು, ಅದರಲ್ಲಿ ಏನು ಟಾಪ್ 50 ಟೈಟಲ್ ಪ್ಲೇ ಮಾಡ್ತೀವಿ ಅಂತ ಹೇಳಿದ್ರು. ಆ್ಯಂಡ್ ನನಗೆ ಯಾವ ರೀತಿಯ ಒಂದು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ನೋಡ್ತಾ ಇದ್ದೀನಿ ಇನ್ ಬಿಟ್ವೀನಲ್ಲಿ ಕಬ್ಬಿನಾಲ್ ಅಂತ ಟೈಟಲ್ ಬಂತು, ಪರವಾಗಿಲ್ಲ ಅಟ್ ಲೀಸ್ಟ್ ಇಷ್ಟರಲ್ಲಿ ಬಂತಲ್ವಾ ಅಂತ ಇದ್ದೀನಿ. ನನಗೆ ಬೇರೆ ಏನು ಬೇಕಾಗಿ, ಫಸ್ಟ್ ಎಲ್ಲ ಬೇಕಾಗಿ ನನಗೆ, ದಟ್ ಸಾಕು. ನಾನು ಸೆಕೆಂಡ್ ಅಂತ ತೇರು, ಸೆಕೆಂಡ್ ಪ್ರೈಸ್ ಅಂತೇಳಿ ನನ್ನ ಕೈ ಕಾಲಲ್ಲಿ ಅಂದ್ರೆ ಶಿವರಿಂಗ್ ಅವಾಗ ನನ್ನ ನಂಬೋಕೆ ಆಗ್ತಾ ಇಲ್ಲ. ಸೆಕೆಂಡ್ ಇನ್ನೊಬ್ಬ ಮತ್ತೊಬ್ಬರಿಗೆ ಹೇಳಿದ್ರು, ಮತ್ತೆ ನಾನು ಮಾತ್ರ ಉಳಿದಿದ್ದೀನಿ. ಆ್ಯಂಡ್ ಆ ಮೂಮೆಂಟ್ ಇದೆಯಲ್ವಾ, ಅದು ಅದೊಂಥರ ಪ್ರೀಷಿಯಸ್ ಅಂದರೆ ಯಾವ ಅವಿಸ್ಮರಣೀಯ, ಯಾವತ್ತೂ ಮರೆಯೋಕ್ಕಾಗಲ್ಲ. ಈಗ ಮನೆ ಅಲ್ಲಿ ಇಲ್ಲೆಲ್ಲ ಏನು ಈ ಹುಡುಗ ಸೀದಾ ಅಂದರೆ ಸ್ವೀಡನ್ಗೆ ಹೋಗ್ತಾ ಇದ್ದಾನೆ, ಮೊನ್ನೆ ಮನೆ ಏನೋ ಇಲ್ಲೆಲ್ಲ ಮಾಡ್ಕೊಂಡು ಮಕ್ಕಳಾಟ ಆಡ್ತಿದ್ದಾನೆ, ಇವ ನೋಡು ಸ್ವೀಡನ್ನಲ್ಲಿ ಇದ್ದಾನೆ. ಆ್ಯಂಡ್ ಅದು ಬಂದಾದ್ಮೇಲೆ ಓಕೆ ಗೊತ್ತಾಯ್ತು ಇವನೇನೋ ಸೀರಿಯಸ್ ಆಗಿ ಎಫರ್ಟ್ ಹಾಕ್ತಾ ಇದ್ದಾನೆ ಅಂತೇಳಿ. ಇದೆಲ್ಲ ಆಗಿ ಆ್ಯಂಡ್ ನನ್ಗೆ ಗೊತ್ತಿದ್ದು ನನಗೆ ಅಂದರೆ ನನಗೇನಂದರೆ ಇಲ್ಲ ನನಗೆ ಸಿನಿಮಾದಲ್ಲಿ ಹೋಗಬೇಕು, ಎಷ್ಟು ಮಂದಿ ಕೆಲಸ ಮಾಡ್ತಾಯಿದ್ರು, ಏನಕ್ಕಾಗಲ್ಲ ಈ ಥರ ಎಲ್ಲ. ಆ್ಯಂಡ್ ಕಾವಳ ಅನ್ನೋ ಇದನ್ನು ಹಂಗು ಹಿಂಗು ಸೇರಿಕೊಂಡು 2011 ಫಿನಿಶ್ ಮಾಡಿ, 10-11. ಆ್ಯಂಡ್ ನಾನು ಅದರ ಸಿ ಡಿ ವಿಷಯವಾಗಿ ನಿಮ್ಮ ಮನೇಲಿ ಬಂದಿದ್ದೆ, ಇಲ್ಲಿ ಭೇಟಿಯಾಗಿದ್ದೆ. ಸೊ ಆ್ಯಂಡ್ ಅದು ಬಿಡುಗಡೆಯಾಗಿ ನನಗೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ತು. ಆ್ಯಂಡ್ ಸಿ ಡಿ ಮೂಲಕ ಎಲ್ರಿಗೂ ಅಂದರೆ ಕೊಟ್ಟು ಅಲ್ಲಿಗೆ ಮುಗಿಸೋಕೆ ಅಂದ್ಕೊಂಡಿದ್ದು, ನಮಗೆ 100 ಹೆಚ್ಚು ಪ್ರದರ್ಶನಗಳು ಪ್ರೊಜೆಕ್ಟ್ರಲ್ಲಿ, ಆ್ಯಂಡ್ ದೆಹಲಿ ಕನ್ನಡ ಸಂಘದಲ್ಲಿ ಅಲ್ಲೂ ಕೂಡ ಪ್ರದರ್ಶನ ಆಯಿತು. ಆ್ಯಂಡ್ ಇದೆಲ್ಲ ಆಗಿ ನಾನು ಮುಗಿತಿದ್ದಂಗೆ ಕಾಸರಗೋಡಲ್ಲಿ ಒಬ್ಬ ಈ ಥರ ಹುಡುಗ ಇದ್ದಾನೆ ಅಂತೇಳಿ ಗೊತ್ತಾಯಿತು. ಸೊ ನಾನು ನೆಕ್ಸ್ಟ್ ಒಂದು ಬಿಂದು ಜ್ಯುವೆಲರಿ ಅಂತೇಳಿ ಅಲ್ಲಿ ಜ್ಯುವೆಲರಿ ಸಂಸ್ಥೆ, ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಒಂದು ಶಾರ್ಟ್ ಮೂವಿ ವಿಷಯವಾಗಿ ಮಾತಾಡಿದ್ವಿ. ಅವಾಗ ನಾನೊಂದು ಶಾರ್ಟ್ ಮೂವಿ ಕಬ್ಬಿನ ಹಾಲು ಅಂತೇಳಿ ಆ ಒಂದು ಮುಖ್ಯ ಚಿತ್ರ ಅದನ್ನು ಮಾಡಿದೆ. ಮಾಡಿ ಮುಗಿಸಿದಾಗ ಬೆಂಗಳೂರಲ್ಲಿ ವಿಷ್ಣುವರ್ಧನ್ ಸರ್ ಅವರ 3 ಡೆತ್ ಆನಿವರ್ಸರಿಗೆ ಶಾರ್ಟ್ ಫಿಲ್ಮ್ ಕಾಂಪಿಟೇಷನ್ ಇಟ್ಕೊಂಡಿದ್ದೆ. ಸೊ ನಾನು ಕಬ್ಬಿನಲ್ಲೂ ನಾನೊಂದು ಹ್ಯಾಂಡ್ ಕ್ಯಾಮಲ್ ಇಟ್ಕೊಂಡು ಮಾಡಿರುವಂಥ ಚಿತ್ರ ಅದೊಂದು 12 ನಿಮಿಷದ್ದು. ನನಗೆ ಅದರ ಕ್ವಾಲಿಟಿ ಎಲ್ಲ ಗೊತ್ತು, ತುಂಬ ಅಂದರೆ ಏನೂ ಇಲ್ಲ ಅದರಲ್ಲಿ. ಬಟ್ ನಾನು ಹೇಳಕ್ಕೆ ಹೊರಟಿರುವ ಕಥೆಯ ಆ ಭಾವ ಇದೆಯಲ್ವಾ, ಎಮೋಷನ್ಸ್ ಇದೆಯಲ್ವಾ, ಅದರಲ್ಲೇ ನಾನೆಲ್ಲೂ ಕಾಂಪ್ರಮೈಸ್ ಆಗಿರಲಿಲ್ಲ. ಆ್ಯಂಡ್ ಅದು ನನ್ನ ಕಲಾವಿದರಿಂದ ಪರ್ಫಾರ್ಮೆನ್ಸ್ ತೆಗೆಸುವ ವಿಷಯದಲ್ಲಾಗಿರ್ಬೋದು. ಆ್ಯಂಡ್ ಆ ಕಥೆಯನ್ನು ನಾನು ಹೇಗೆ ಹೇಳಬೇಕು ಆ ರೀತಿಯಲ್ಲಿ ನಾನು ಅಚ್ಚುಕಟ್ಟಾಗಿ ಹೇಳಿದ್ದೆ. ಬಟ್ ಅದು ಟೆಕ್ನಿಕಲಿ ನಿಮಗೆ ಕ್ವಾಲಿಟಿ, ಸೌಂಡು, ಅದು ಇದೆಲ್ಲ ಸುಮಾರು ಸಮಸ್ಯೆ ಇತ್ತು. ಆ್ಯಂಡ್ ನನಗೆ ಗೊತ್ತು ಇದಕ್ಕೆ ಅವಾರ್ಡ್ ಕಳಿಸಿದ್ರು ಅವಾರ್ಡ್ ಬರಲ್ಲ ಅಂತೇಳಿ, ಬಿಕಾಸ್ ಆ ಎಲ್ಲ ಇದನ್ನು. ಬಟ್ ನನಗೆ ಕಾಲ್ ಬಂತು ನೀವು ಬರಬೇಕು ಅಂತೇಳಿ ಬೆಂಗಳೂರಿಂದ. ನಾನು ಇನ್ನೇನು ಸ್ವಲ್ಪ ಟೈಮ್ ಬಿಟ್ಟು ಬೆಂಗಳೂರು ಹೊರಡುವವನು, ನನ್ನ ಅವಾರ್ಡ್ ಬಂತ ನನಗೆ ಅಂತ ಕೇಳಿದೆ. ಇಲ್ಲ ಇಲ್ಲ ಅದೆಲ್ಲ ಇಲ್ಲ, ನೀವು ಇಲ್ಲಿ ಎಲ್ಲರನ್ನು ಕರಿತೀವಿ ಪಾರ್ಟಿಸಿಪೇಟ್ ಮಾಡಿದವರು ಪ್ರತಿಯೊಬ್ಬರನ್ನು, ಅಲ್ಲೇ ಅನೌನ್ಸ್ ಆಗೋದು ಅಂತ ಹೇಳಿದ್ರು. ಆ್ಯಂಡ್ ಅಲ್ಲಿ ಹೋದ ನಂತರ ಸುಮಾರು ಮಂದಿ ಇದ್ರು, ಭಾರತಿ ಮ್ಯಾಮು, ಮತ್ತು ವಿಷ್ಣು ಇವರು, ಅವರ ಅಳಿಯ ಅನಿರುದ್ಧ ಸರ್ ಅವರು, ಮತ್ತು ನಮ್ಮ ಜಾವಗಲ್ ಶ್ರೀನಾಥ್ ಸರ್, ಈ ಥರ ಸುಮಾರು ಗೆಸ್ಟ್ಗಳು ಬಂದಿದ್ದರು. 1,000 ಎಷ್ಟು ಕ್ರೌಡ್ ಇದ್ದರು. ಆ್ಯಂಡ್ ಎಲ್ಲ ಪಾರ್ಟಿಸಿಪೆಂಟ್ಸ್ ಇದ್ದರು ಆಲ್ಮೋಸ್ಟ್. ಆ್ಯಂಡ್ ಸುಮಾರು ಶಾರ್ಟ್ ಮೂವೀಸ್ ಬಂದಿದ್ದರು ಅವರು, ಅದರಲ್ಲಿ ಏನು ಟಾಪ್ 50 ಟೈಟಲ್ ಪ್ಲೇ ಮಾಡ್ತೀವಿ ಅಂತ ಹೇಳಿದ್ರು. ನನಗೆ ಯಾವ ರೀತಿಯ ಒಂದು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ನೋಡ್ತಾ ಇದ್ದೀನಿ ಇನ್ ಬಿಟ್ವೀನಲ್ಲಿ ಕಬ್ಬಿನಾಲ್ ಅಂತ ಟೈಟಲ್ ಬಂತು, ಅವಾಗ ನನಗೆ ಪರವಾಗಿಲ್ಲ ಅಂದರೆ ಅವರೇನೋ 100, 200, 300 ಏನೋ ಶಾರ್ಟ್ ಮೂವೀಸ್ ಬಂದಿತ್ತು, ಅದರಲ್ಲಿ ಟಾಪ್ 50 ಪರವಾಗಿಲ್ಲ, ಅಟ್ ಲೀಸ್ಟ್ ಇಷ್ಟರಲ್ಲಿ ಬಂತಲ್ವಾ ಅಂತ ಇದ್ದೀನಿ. ನೆಕ್ಸ್ಟ್ ಅವರು ಹೇಳಿದರು ಟಾಪ್ 10 ನೆಕ್ಸ್ಟ್ ಟೈಟಲ್ ಇದೆ, ಅವಾಗ ಅದರಲ್ಲೂ ಕಬ್ಬಿನಾಲ್ ಇದೆ. ಹಂಗೆ ಒಂಥರ ಅಂದರೆ ಏನೂ ಇಲ್ಲದೆ ಇದ್ದ ಆ ಇದು ಎಕ್ಸ್ಪೆಕ್ಟೇಷನ್ ಒಳಗಡೆ ಚುರು ಬಿಲ್ಡ್ ಆಗಿ ಬಂತು. ದೆನ್ ಅವ್ರು ಹೇಳಿದ್ರು ನೆಕ್ಸ್ಟ್ 3 ಸಿನಿಮಾಗಳು ಫೈನಲ್ ಇದಕ್ಕೆ, ಇದರಲ್ಲಿ ಫಸ್ಟ್ ಬೆಸ್ಟ್, ಸೆಕೆಂಡ್ ಬೆಸ್ಟ್ ಆ್ಯಂಡ್ ಥರ್ಡ್ ಬೆಸ್ಟ್ ಅನ್ನೋದು ನಾವು ಅನೌನ್ಸ್ ಮಾಡ್ತೀವಿ. ಆ್ಯಂಡ್ ಆ 3 ಸಿನಿಮಾದು ಇದು ತೋರಿಸ್ತೀವಿ ಅಂತಾಗ ಅಲ್ಲಿ ಕಬ್ಬಿನಾಲು ನಾನು ಅವಾಗ ಫಿಕ್ಸ್ ಆದೆ, ಥರ್ಡ್ ಬೆಸ್ಟ್ ನಂದೆ ಅಂತೇಳಿ. ನನಗೆ ಬೇರೆ ಏನು ಬೇಕಾಗಿ, ಫಸ್ಟ್ ಎಲ್ಲ ಬೇಕಾಗಿ ನನಗೆ, ದಟ್ ಸಾಕು, ನಾನು ಅದು ತೋಡೋಗ್ತೀನಿ ಅಷ್ಟು ಸಾಕು ನನಗೆ ಅಂತೇಳಿ. ಆ್ಯಂಡ್ ದೆನ್ ಅವ್ರು ಪ್ಲೇ ಮಾಡಿದರು 3 ಸಿನಿಮಾನ, ಅದಾದಮೇಲೆ ಅನೌನ್ಸ್ಮೆಂಟ್ ಅಂತೇಳಿ. ಪ್ಲೇ ಮಾಡಿ ಮುಗ್ದಾದ ನಂತರ ಅನೌನ್ಸ್ ಮಾಡಿದಾಗ ಫಸ್ಟಿಗೆ ಥರ್ಡ್ ಬೆಸ್ಟ್ ಅಂತೇಳಿ ಹೇಳಿದ್ರು. ನಾನು ಫಿಕ್ಸ್ ಆದೆ, ನನ್ನ ಫ್ರೆಂಡ್ ಇದ್ರು ಸರ್ ಎದ್ದು ಹೋಗೋದೆ ಅಂತೇಳಿ. ಬಟ್ ಬೇರೆ ಇನ್ನೊಂದು ಸಿನಿಮಾದ ಹೆಸರು ಹೇಳಿದ್ರು, ನಾನು ಸೆಕೆಂಡ್ ಅಂತ ತೇರು, ಸೆಕೆಂಡ್ ಪ್ರೈಸ್ ಅಂತೇಳಿ ನನ್ನ ಕೈ ಕಾಲಲ್ಲಿ ಅಂದರೆ ಶಿವರಿಂಗ್ ಅವಾಗ ನನ್ನ ನಂಬೋಕೆ ಆಗ್ತಾ ಇಲ್ಲ. ಆ್ಯಂಡ್ ಇದಾಗಿ
ಸೆಕೆಂಡ್ ಇನ್ನೊಬ್ ಮತ್ತೊಬ್ಬರಿಗೆ ಹೇಳಿದ್ರು ಮತ್ತೆ ನಾನು ಮಾತ್ರ ಉಳಿದಿದ್ದೀನಿ. ಆ್ಯಂಡ್ ಆ ಮೂಮೆಂಟ್ ಇದೆಯಲ್ವಾ ಅದು ಅದೊಂಥರ ಅಪ್ರಿಷಿಯಸ್ ಅಂದರೆ ಯಾವ ಅವಿಸ್ಮರಣೀಯ ಯಾವತ್ತೂ ಮರೆಯೋಕ್ಕಾಗಲ್ಲ. ಆ್ಯಂಡ್ ಫಸ್ಟ್ ಬೆಸ್ಟ್ ಶಾರ್ಟ್ ಮೂವಿ ಅಂತ ಕರೆದು ಆ ಕ್ರೌಡ್ ಜೊತೆಗೆ ನಡ್ಕೊಂಡು ಹೋದಾಗ ಎಲ್ಲರೂ ತಿರುಗಿ ನೋಡ್ಕೊಂಡು ಚಪ್ಪಾಳೆ ಹೊಡೆಯುವಂಥ ಆ ಮೂಮೆಂಟ್ ಇದೆಯಲ್ವಾ ಅಂದರೆ ಇವತ್ತೊಂದು ರಾಷ್ಟ್ರ ಪ್ರಶಸ್ತಿ ಸಿಕ್ಕದಾಗಿರುವ ಖುಷಿ ಏನಿದೆ ನನಗೆ ಅದಕ್ಕೂ ಮತ್ತು ಆವತ್ತಿನ ಆ ಖುಷಿಗೂ ಏನು ಡಿಫ್ರೆನ್ಸ್ ಇಲ್ಲ ಸರ್. ನನಗೆ ಅದು ತುಂಬ ದೊಡ್ಡ ರಾಷ್ಟ್ರ ಪ್ರಶಸ್ತಿಗೆ ಸಮವಾಗಿದ್ದದು. ಯಾಕಂದ್ರೆ ನಾನು ಅನ್ಕೊಂಡಿರ್ಲಿಲ್ಲ ಆ ಕ್ಷಣ ನಿಮಗೆ ನೂರಾರು ಹೌಸುಗಳನ್ನು ಹಾಕೊಳ್ಳಿಕ್ಕೆ ದೊಡ್ಡ ಹಾದಿ ಮಾಡಿ. ಹೌದು ಹೌದು, ಅಲ್ಲಿಂದ ನಾನು ತಗೊಂಡು ಬಂದೆ ಊರಲ್ಲೆಲ್ಲ ಇಲ್ಲಿವರೆಗೂ ಅಂದರೆ ಏನು ಮಾಡ್ತಾನೆ ಏನು ಈ ಹುಡುಗ ಅಂದರೆ ಸ್ವಲ್ಪ ಅಂದರೆ ಅಂದರೆ ಈ ಹುಚ್ಚಾಟ ಆಗಿನ ಏಜಲ್ಲಿ ಇರುತ್ತಲ್ವ ಅದು ಇದು ಎಲ್ಲ ಆಮೇಲೆ ಹೋಗಿ ಎಲ್ಲ ಕಷ್ಟ ಎಲ್ಲ ಅನುಭವಿಸಿದಾಗ ವಾಪಸ್ ಬಂದೇ ಬರ್ತಾನೆ ಅಂದರೆ ಅವ್ರಿಗಿದ್ದಿದ್ದು ಜೆನ್ವಿನ್ ಕನ್ಸರ್ನ್ ನನ್ನ ಬಗ್ಗೆ. ನಾನು ಅದನ್ನು ತಪ್ಪು ಅಂತ ಹೇಳ್ತಿಲ್ಲ, ಬಟ್ ಅಟ್ ದ ಸೇಮ್ ಟೈಮ್ ನಂದು ಕೂಡ ಒಂದು ಜೆನ್ವಿನ್ ಆಗಿರುವ ಡ್ರೀಮ್ ಆಗಿತ್ತು, ನಂದು ಹುಚ್ಚಾಟಿಕೆ ಆಗಿರಲಿಲ್ಲ. ಹಾಗೆ ಊರವ್ರಿಗೆ ಇವಾಗ ಓಕೆ ಇವ್ರ ಏನೋ ಮಾಡ್ತಾ ಇದ್ದಾನಲ್ವಾ ಅನ್ನೋ ಒಂದು ಅದೊಂದು ಬಂದಾಗ ದೆನ್ ನನಗೆ ಸ್ವಲ್ಪ ಟೈಮಲ್ಲೇ ಅಂದರೆ ನಾನು ಇನ್ನೇನಾದರೂ ಅವಕಾಶ ಹುಡುಕಬೇಕು ಅಂತ ಇದ್ದಾಗ ನನಗೆ ಜಯತೀರ್ಥ ಸರ್ ಅವ್ರದ್ದು ಕಾಲ್ ಬರುತ್ತೆ, ನನ್ನ ಗುರು. ಅವರು ಕಿರಣ್ ಏನು ಮಾಡ್ತಿದ್ಯಾ, ನಾನು ಇದೀನಿ ಸರ್ ಹುಡುಕ್ತಾ ಇದ್ದೀನಿ ಅವಕಾಶ, ಇದು ಕಬ್ಬಿನ ಹಾಲು ಚೆನ್ನಾಗಿತ್ತು, ಅವರು ಒನ್ ಆಫ್ ದ ಜ್ಯೂರಿ ಆಗಿದ್ದರು ಅದರಲ್ಲಿ. ಆ್ಯಂಡ್ ಅವರಿಗೆ ಅದು ಇಷ್ಟ ಆಗಿತ್ತು ತುಂಬ. ಆ್ಯಂಡ್ ಅವ್ರಿಗೆ ತುಂಬ ಇಷ್ಟ ಆಗಿದ್ದೇನೆಂದರೆ ಅವತ್ತು ಕೋರ್ಸಿಗೆ ಬಂದ ಹುಡುಗ ಅವತ್ತು ನಿರ್ದೇಶನ ಇದು ಮಾಡಿ ಹೋದ ಹುಡುಗ ಎಲ್ಲರೂ ಗಿವ್ ಅಪ್ ಮಾಡಿ ಹೋಗಿದ್ದಾರೆ, ಈ ಹುಡುಗ ಇನ್ನೂ ಏನೋ ಒಂದು ಮಾಡ್ತಾ ಇದ್ದಾನಲ್ವಾ ಅನ್ನೋದು ಅವರಿಗೆ. ಅದರಿಂದ ಅವ್ರು ಹೇಳಿದ್ರು ನಾನೊಂದು ಸಿನಿಮಾಗೆ ಸ್ಕ್ರೀನ್ ಪ್ಲೇ ಬರಿತಾ ಇದ್ದೀನಿ, ನಮ್ಮ ಜೊತೆ ಬಾ ಇವಾಗ ನೋಡ್ತಾ ಇರು ಕೆಲಸ, ಆಮೇಲೆ ನೋಡೋಣ ಏನು ಅಂತೇಳಿ ಹಾಗೆ ಅವರನ್ನು ಭೇಟಿಯಾದೆ. ಅವರು ಬರಿತಾ ಇದ್ದ ಚಿತ್ರಕಥೆ ಬರಿತಾ ಇದ್ದ ಸಿನಿಮಾದ ಹೆಸರು ಎಂದೆಂದಿಗೂ ಅಂತೇಳಿ, ಇದರಲ್ಲಿ ಅಜಯ್ ರಾವ್ ರಾಧಿಕಾ ಪಂಡಿತ್ ಅವರು ಲೀಡ್ ಆಗಿದ್ದರು, ಇಮ್ರಾನ್ ಸರ್ದಾರಿಯಾ ಸರ್ ಅವರು ಡೈರೆಕ್ಷನ್. ಸೊ ಅಲ್ಲಿ ಹೋಗಿ ಅವ್ರನ್ನ ಭೇಟಿಯಾಗಿ ಕಥೆಯದೆಲ್ಲ ನಡೀತಾ ಇದ್ದಾಗ ನಾನು ಈ ಕಡೆ ಡೈರೆಕ್ಷನ್ಗೂ ರಿಲೇಟೆಡ್ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೆ. ಹೋಗ್ತಾ ಹೋಗ್ತಾ ಇಮ್ರಾನ್ ಸರ್ಗೆ ಓಕೆ ನನ್ನ ಕೆಲಸ ಮಾಡುವ ರೀತಿ ಇಷ್ಟ ಆಯಿತು. ಆ್ಯಂಡ್ ಜಯತೀರ್ಥ ಸರ್ ಅವ್ರದ್ದು ಅಂದರೆ ನೆಕ್ಸ್ಟ್ ಮೂವಿ ಇನ್ನು ಒಲವೆ ಮಂದಾರ ಹಿಟ್ಟಾಗಿ ಅವರು ನೆಕ್ಸ್ಟ್ ಸಿನಿಮಾಗೆ ಪ್ಲ್ಯಾನ್ ಮಾಡ್ತಾ ಇದ್ರು. ಓಕೆ ಸೊ ಇವ್ರದ್ದು ಆಲ್ರೆಡಿ ಸ್ಟಾರ್ಟ್ ಆಗಿದೆಯಲ್ವ, ಇಮ್ರಾನ್ ಸರ್ ಹೇಳಿದ್ರು ಕಿರಣ್ ಹೆಂಗು ವರ್ಕ್ ಮಾಡಿದ್ರಲ್ವ ರೈಟಿಂಗಲ್ಲಿ ನನ್ನ ಡೈರೆಕ್ಷನ್ ಟೀಮಲ್ಲಿ ಅಸಿಸ್ಟೆಂಟ್ ಆಗಿ ಬಂದುಬಿಡಲಿ ಅಂತೇಳಿ ಅವ್ರಿಗೆ ಹೇಳಿ. ಸೊ ಮೊದಲ ಸಿನಿಮಾ ನಾನು ಜಯತೀರ್ಥ ಸರ್ ಜೊತೆಗೆ ಇಲ್ಲಿವರೆಗೂ ನಾನು ಅಸಿಸ್ಟೆಂಟಾಗಿ ವರ್ಕೇ ಮಾಡಿಲ್ಲ, ಬಟ್ ಇಂಡಸ್ಟ್ರಿಗೆ ನನಗೊಂದು ಪಾತ್ ದಾರಿ ಮಾಡಿಕೊಟ್ಟಿದ್ದು ಅವರು. ಓಕೆ ಅಂದರೆ ಅವ್ರ ಜೊತೆ ನಾನು ರೈಟಿಂಗಲ್ಲಿ ಆಯ್ದಕ್ಕೆ ಅದು ರೈಟಿಂಗಲ್ಲಿ ನಾನು ವರ್ಕ್ ಮಾಡಿಲ್ಲ, ನಾನು ಜಸ್ಟ್ ನೋಡ್ತಾ ಇದ್ದಷ್ಟು ಏನು ನಡೀತಾ ಇದೆ ಅಂತ. ಓಕೆ ಆ್ಯಂಡ್ ಇಮ್ರಾನ್ ಸರ್ದಾರಿಯಾ ಸರ್ ಅವ್ರ ಜೊತೆ ಎಂದೆಂದಿಗೂ ಅಲ್ಲಿ ಕೆಲಸ ಮಾಡಿದೆ. ಈಗ ಏನಂದರೆ ಸಿನಿಮಾದ ಮೋರ್ ದೆನ್ 50% ಆಫ್ ದ ಶೂಟ್ ಇನ್ ಸ್ವೀಡನ್, ಯುರೋಪ್ ಕಂಟ್ರಿಯಲ್ಲಿ. ಓಕೆ ಆ್ಯಂಡ್ ಇದೆಲ್ಲ ಪ್ಲ್ಯಾನ್ ಆಗಿದೆ ಸ್ಕ್ರಿಪ್ಟಲ್ಲಿ, ನನಗೆ ಗೊತ್ತಲ್ವಾ ಸ್ವೀಡನ್ಗೆ ಹೋಗ್ತಾರೆ ಇದೆಲ್ಲ. ನಾನು ಓಕೆ ನಾನೆಲ್ಲ ಹೋಗ್ಲಿಕ್ಕೆ ಇರಲ್ಲ, ಬಿಕಾಸ್ ಅಸಿಸ್ಟೆಂಟ್ ಡೈರೆಕ್ಟರ್ಸಲ್ಲಿ ನಾಲ್ಕೈದು ಮಂದಿಯಲ್ಲಿ ನಾನು ಕೊನೆಯವನು. ಓಕೆ ಆದರೆ ಅಲ್ಲೂ ಕೂಡ ಕಿರಣ್ ಪಾಸ್ಪೋರ್ಟ್ ಮಾಡಿದ್ರು ಅಂತ ಹೇಳಿದ್ರು. ನಾನು ಪಾಸ್ಪೋರ್ಟೇ ಮಾಡಿರಲಿಲ್ಲ, ಏನೂ ಇಲ್ಲ, ಒಂದು ಮಾಡಿಸಿ ಬೇಗ ತತ್ಕಾಲಲ್ಲಿ ಬೇಗ ಆಗುತ್ತೆ ಅಂತೇಳಿ ಆಯ್ತು. ಅದಕ್ಕೋಸ್ಕರ ಊರಿಗೆ ಬಂದು ಪಾಸ್ಪೋರ್ಟ್ ಎಲ್ಲ ಪಟ್ಪಟ ಅಂತ ಮಾಡಿಸಿದೆ. ಕೊನೆಗೆ ನಾನು ಆ ಲಿಸ್ಟಲ್ಲಿದ್ದೆ ಆ್ಯಂಡ್ 35 ದಿನಗಳವರೆಗೂ ಸ್ವೀಡನ್ನಲ್ಲಿ. ಈಗ ಮನೆ ಅಲ್ಲಿ ಇಲ್ಲೆಲ್ಲ ಏನು ಈ ಹುಡುಗ ಸೀದಾ ಅಂದರೆ ಸ್ವೀಡನ್ಗೆ ಹೋಗ್ತಾ ಇದ್ದಾನೆ, ಮೊನ್ನೆ ಮನೆ ಏನೋ ಇಲ್ಲೆಲ್ಲ ಮಾಡ್ಕೊಂಡು ಮಕ್ಕಳಾಟ ಆಡ್ತಿದ್ದಾನೆ, ಇವ ನೋಡು ಸ್ವೀಡನ್ನಲ್ಲಿದ್ದಾನೆ. ಆ್ಯಂಡ್ ಅದು ಬಂದಾದಮೇಲೆ ಓಕೆ ಗೊತ್ತಾಯ್ತು ಇವನೇನೋ ಸೀರಿಯಸ್ ಆಗಿ ಎಫರ್ಟ್ ಆಗ್ತಾ ಇದ್ದಾನೆ ಅಂತೇಳಿ. ಅಂದರೆ ಇಲ್ಲಿ ಯಾರು ನನ್ನನ್ನು ಅಂದರೆ ನನ್ನ ಮೇಲೆ ನಂಬಿಕೆ ಇರಲಿಲ್ಲ ಅನ್ನೋದಕ್ಕಿಂತ ನನ್ನ ನಂಬಿದ ವ್ಯಕ್ತಿಗಳು ಆತ್ಮೀಯರಿದ್ದರು ಸುಮಾರು, ಅದರಲ್ಲಿ ನನ್ನ ಸ್ನೇಹಿತರು ಕನ್ಸರ್ನ್ ಆ್ಯಂಡ್ ನನ್ನ ಫ್ರೆಂಡ್ಸ್ ಅಂದರೆ ಅವರೆಲ್ಲ ನನಗೆ ಆವಾಗ ಫಿನಾನ್ಷಿಯಲಿ ಸಪೋರ್ಟ್ ಮಾಡಿರುವ ಉದ್ದೇಶ ಹೆಂಗಿತ್ತು ಅಂತೇಳಿದ್ರೆ ಇವನೇನೋ ಮಾಡ್ತಾನೆ ಇವನೇನೋ ಮಾಡ್ತಾನೆ ಆ್ಯಂಡ್ ಅವಾಗ ಅವ್ರಿಗೆ ಕೆಲಸ ಇತ್ತು ನನ್ನ ಸ್ನೇಹಿತರು.